ಮಂಟಪರಿಗೆ ವಿಚಾರ ಮತ್ತು ಕಲೆ ಎಂಬ ಹಾಗೆ ಇಬ್ಬರು ಹೆಣ್ಣು ಮಕ್ಕಳು. ಕಂಗಳವಳ ಮನೆಯಲ್ಲಿ ತಿಂಗಳ ತೊಟ್ಟಿಲಿನಲ್ಲಿ ಕನಸಿನ ಹಾಸಿನ ಮೇಲೆ ಮನಸ್ಸಿನ ಮುಸುಗೊಳ್ಳುತ್ತೇ ಪವಳಿದು ಮೋಹದ ಮುದ್ದೆ ಸವಿಜೋದ ಸಕ್ಕರೆ ನಿದ್ದೆ ದಂತ ವೈದ್ಯೆ ಹಾಗೂ ಕ್ರಮದ ಕಲಾವಿದೆ ಎಂಜಿನಿಯರಿಂಗ್ ಪದವೀಧರೆ. ಮಂಟಪರ ಮನೆಯ ವಿಷಯ ಪೂರ್ಣಗೊಳ್ಳುವುದೇ ದೇವರಾಜ ಎಂಬ ವ್ಯಕ್ತಿಯೊಂದಿಗೆ. ಇವರು ಕಳೆದ 24 ವರ್ಷಗಳಿಂದ ಮಂಟಪರ ಕುಟುಂಬದ ಸದಸ್ಯರೇ ಆಗಿದ್ದಾರೆ. ಹಣದಿಂದಲೇ ಯಾರೂ ಈ ಮಟ್ಟದ ಕೆಲಸ ಮಾಡಲಾರರು. ಹಣವನ್ನೂ ಮೀರಿ ನಿಂತು ಪ್ರೀತಿ ವಿಶ್ವಾಸವನ್ನು ಮಂಟಪರಂತೆ ಯಾರೂ ನೀಡಲಾರರು. ಹೊಣೆಗಾರಿಕೆಗೆ ಇನ್ನೊಂದು ಹೆಸರೇ ದೇವರಾಜ. ಇಡೀ ಕುಟುಂಬದ ಪರಸ್ಪರ ಪ್ರೀತಿ, ವಿಶ್ವಾಸ, ಜವಾಬ್ದಾರಿಗಳು ಕೂಡ ಮಂಟಪರ ಯಶಸ್ಸಿಗೆ ಕಾರಣ. ಬೆಳಗು ಬದುಕನ್ನು ಕಟ್ಟಲು, ರಾತ್ರಿ ಕಲೆಯನ್ನು ಕಟ್ಟಲು, ಹೀಗೆ ಜೀವನದ ವಾಸ್ತವ ಮತ್ತು ಕಲೆಯ ಹೆಜ್ಜೆಯನ್ನು ಇಟ್ಟು ಸಾಗಿದವರು ಮಂಟಪರು. ಪ್ರತಿನಿತ್ಯ ಬೆಳಗು 4 ಗಂಟೆಗೆ ವಾಕಿಂಗ್ ಹಾಗೂ ವ್ಯಾಯಾಮಗಳಿಂದ ದೇಹದ ಸೌಂದರ್ಯ, ಪ್ರಾಣಾಯಾಮದಿಂದ ಮನಸ್ಸಿನ ಹಿಡಿತವನ್ನೂ ಸಾಧಿಸಿದವರು. ಪ್ರತಿನಿತ್ಯ ಅಂಗಡಿಗಾಗಿ ಐಸ್ ಕ್ರೀಮ್ ಅನ್ನು ತಯಾರಿಸುತ್ತಾರೆ. ಇಂದಿಗೂ ತಮ್ಮ ಅಂಗಡಿಯಲ್ಲಿ ಕುಳಿತು ಉತ್ಪನ್ನಗಳ ಗುಣಮಟ್ಟ ಹಾಗೂ ಗ್ರಾಹಕ ತೃಪ್ತಿಯನ್ನು ಗಮನಿಸಿ ಯಶವನ್ನು ಕಂಡಿದ್ದಾರೆ. ಅವರ ಬದುಕಿನ ಶಿಸ್ತು, ವ್ಯವಸ್ಥೆ ಕೆಲವರಿಗೆ ಮಾದರಿ, ಇನ್ನು ಕೆಲವರಿಗೆ ದಾರಿ. ತನ್ನವರೆಂಬ ಪರಿಧಿಯನ್ನು ಮೀರಿ ಅನೇಕರಿಗೆ ಜೀವನದ ಅಂಗಡಿಯನ್ನು ತೆರೆದುಕೊಟ್ಟಿದ್ದಾರೆ. ಕಲಾಮಂಟಪ ಕೌಮುದಿಯ ಹೆಸರಿನಡಿಯಲ್ಲಿ ಕಳೆದ 5 ವರ್ಷಗಳಿಂದ ತಿಂಗಳಿಗೊಂದು ಕಾರ್ಯಕ್ರಮವನ್ನು ತಮ್ಮ ಮನೆಯ ಅಂಗಳದಲ್ಲಿಯೇ ಆಯೋಜಿಸಿ ಹಲವು ಕಲಾವಿದರನ್ನು ಗೌರವಿಸಿದ್ದಾರೆ. ವೃತ್ತಿಗಾಗಿ ಬೆಂಗಳೂರಿಗೆ ಬಂದ ನಂತರ ಕಲೆಯಿಂದ ಸಂಭಾವನೆಯನ್ನು ಪಡೆದವರೇ ಅಲ್ಲ. 1991 ಅತಿಥಿ ಕಲಾವಿದರಾಗಿ ಬಚ್ಚಗಾರು ವೃತ್ತಿ ಮೇಳದಲ್ಲಿ ಕುಣಿದರು. ಶ್ರೀ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರ ಜೊತೆಗೆ ಅಂಬೆ, ಮೋಹಿನಿ, ಚಿತ್ರಾಕ್ಷಿ, ಮೇನಕೆ ಹೀಗೆ ಮುಂತಾದ ಪಾತ್ರಗಳು ಅವರಿಗೆ ತಾರಾ ಮೌಲ್ಯವನ್ನು ದೊರಕಿಸಿತು. ಯಕ್ಷಗಾನದ ಪ್ರಸಿದ್ಧ ಕಲಾವಿದರಾದ ಹಾರಾಡಿ ಕುಷ್ಟಗಾಣಿಗ, ಕುಂಜಾಲು ರಾಮಕೃಷ್ಣ ಹಾಗೂ ಬಳಕೂರು ಕೃಷ್ಣಯಾಜಿವರೆಗಿನ ಅನೇಕ ಹಿರಿಕಿರಿಯ ಕಲಾವಿದರೊಂದಿಗೆ ಹಾಗೂ ಎಲ್ಲಾ ತಿಟ್ಟುಗಳಲ್ಲೂ ಅಭಿನಯಿಸಿದ್ದಾರೆ.
ಮಂಟಪರ ಎರಡನೇ ಅಧ್ಯಾಯ ಆರಂಭವಾಗಿದ್ದು ಏಕವ್ಯಕ್ತಿ ಯಕ್ಷಗಾನದಿಂದ ಶತಾವಧಾನಿ ಡಾಕ್ಟರ್ ಆರ್ ಗಣೇಶರ ಪ್ರೌಢ ಕಲ್ಪನಾ ಹಂದರದ ಜೊತೆ ಮಂಟಪರ ಪ್ರತಿಭಾಶಕ್ತಿಯ ಮೇಳೈಸುವಿಕೆ ಇದು. ಗುರು ಶ್ರೀಮತಿ ಸುಂದರಿ ಸಂತಾನಂ ಅವರ ಮಾರ್ಗದರ್ಶನದಲ್ಲಿ ನಾಟ್ಯಶಾಸ್ತ್ರದ ಹಲವಾರು ಚಾರಿ, ನೃತ್ಯಹಸ್ತ ಮತ್ತು ಕರ್ಣಗಳನ್ನು ಯಕ್ಷಗಾನಕ್ಕೆ ಯಶಸ್ವಿಯಾಗಿ ಅಳವಡಿಸಿದ್ದಾರೆ. ಯಕ್ಷಗಾನ ಸ್ತ್ರೀ ವೇಷಭೂಷಣಕ್ಕೆ ಗಮನಾರ್ಹವಾದ ಬದಲಾವಣೆಗಳನ್ನು ಮಾಡಿದ್ದಾರೆ. ಮಂಟಪರ ರಂಗ ಪ್ರಯೋಗಗಳನ್ನು ಮೆಚ್ಚಿ ಅನೇಕ ಗಣ್ಯರು ಅವರನ್ನು ಗೌರವಿಸಿದ್ದಾರೆ. ಚೌಕಿಯನ್ನು ಪ್ರವೇಶಿಸುವಾಗಲೇ ಮೌನವಾಗುತ್ತಾರೆ. ಅಂತರಂಗದಲ್ಲಿ ಪಾತ್ರ ಪ್ರವೇಶವಾಗುತ್ತದೆ. ಬಣ್ಣ ಅಳಿಸುತ್ತ ಕನ್ನಡಿಯಲ್ಲಿ ಇವರು ಕಾಣುವುದು ನಿತ್ಯದ ಹೊಣೆಗಾರಿಕೆ ಮತ್ತು ವಾಸ್ತವ ಜೀವನದ ಕರ್ತವ್ಯವನ್ನು. ಹಾಗಾಗಿ ರಂಗದ ಬಣ್ಣವನ್ನು ಬದುಕಿಗೆ ಹಚ್ಚಿದವರಲ್ಲ, ಬದುಕಿನ ಕಷ್ಟ ನಷ್ಟವನ್ನು ರಂಗಕ್ಕೆ ತಂದವರಲ್ಲ. ರಂಗ ನಿರ್ವಹಣೆಗೆ ಕಲೆ ಬೇಕು. ಬದುಕಿನ ನಿರ್ವಹಣೆಯು ಒಂದು ಕಲೆ. ಔಚಿತ್ಯದಿಂದ ಕಲೆ ಸಿದ್ಧಿಸಿದರೆ ವಿವೇಕದಿಂದ ಜೀವನ ಸಿದ್ಧಿ. ಕಲೆ ಎಂದರೆ ಕೌಶಲ, ಅದೇ ಯೋಗವೆಂದು ಕಂಡುಕೊಂಡವರು. ಸಾವಿರದ ಸಿದ್ಧಿಯನ್ನು ಸಾಧಿಸಿದ ಕಲಾ ತಪಸ್ವಿಗೆ, ಬದುಕಿನ ವೃದ್ಧಿಯನ್ನು ಕಂಡ ಯೋಗಿಗೆ ನಮ್ಮ ಅಭಿವಂದನೆಗಳು.